ನಮಸ್ಕಾರ ಎಲ್ರಿಗೂ. ಇವತ್ತು ಬೆಳಗ್ಗೆ ಜಾವ ಸ್ವಲ್ಪ ಬೇಗ ಹೊರಟೆ ಒಂದು ರೈಡ್ಗೆ. ನಾನು ಯೂಶಲಿ ಸ್ವಲ್ಪ ಕತ್ತಲಲ್ಲಿ ರೈಡ್ ಮಾಡೋದು ಪ್ರಿಫರ್ ಮಾಡಲ್ಲ. ಇವತ್ತು 6:30 ಆಗ್ತಾ ಬಂದಿದೆ, ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಆದರೆ ಕತ್ತಲೆ ಅಂದರೆ ಕತ್ತಲೆ ಇದೆ, ಜೊತೆಗೆ ತುಂಬ ಮಂಜು. ಎಷ್ಟು ಫಾಗ್ ಇದೆ ಅಂತಂದರೆ ವಿಸಿಬಿಲಿಟಿ ಸೋ ಬ್ಲರ್ಡ್, ಜೊತೆಗೆ ಹಂಪ್ಗಳೇನು ಕಾಣಿಸ್ತಾ ಇಲ್ಲ. ಹೊಸ ಎಕ್ಸ್ಪೀರಿಯನ್ಸ್. ಸೊ ಜಸ್ಟ್ ಒನ್ ಮಾರ್ನಿಂಗ್ ರೈಡ್. ಹೋಪ್ಫುಲಿ ಯಾವ್ದಾದ್ರೊಂದು ತುಂಬ ಸುಂದರವಾಗಿರೋ ಜಾಗಕ್ಕೆ ನೋಡೋಣ ಹೇಗೆ ದಿನ ಅನ್ಫೋಲ್ಡ್ ಆಗತ್ತೆ ಅಂತ. ಬಟ್ ಸೋಫಾರ್ ಒಂದು ಚುಮು ಚುಮು ಚಳಿನಲ್ಲಿ ಈ ಖಾಲಿ ರಸ್ತೆನಲ್ಲಿ ರೈಡ್ ಮಾಡೋ ಮಜಾ ಮಾತ್ರ ಅಸ್ಸವಾಗ್ಬಿಡ್ತಾರೆ. ಈ ಫಾಗ್ ಇದ್ದಾಗ ಆ ವೆದರ್ ಕಾಣಿಸೋ ಮಜಾನೇ ಬೇರೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ತಣ್ಣಕ್ಕಿದೆ, ಬಟ್ ದ ವ್ಯೂ ಇಸ್ ಸೋ ಸೋ ಬ್ಯೂಟಿಫುಲ್. ಕನಕಪುರದಿಂದ ಚಾಕನಹಳ್ಳಿ ಅಂತ ಒಂದು ಜಾಗಕ್ಕೆ ಡಿವಿಯೇಷನ್ ತಗೊಂಡು ಅಲ್ಲಿಂದ ಒಳಗಡೆ ಒಂದು ಸೂಪರ್ಬ್ ಆಗಿರೋ ರಿಸರ್ವ್ ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ತಾ ಇದ್ದೀನಿ ಇವಾಗ. ಕೋಡಿಹಳ್ಳಿ ವನ್ಯಜೀವಿ ವಲಯ ಅಂತ ಹಾಕಿದ್ದಾರೆ. ಈ ತಾಳ ಬೆಟ್ಟಕ್ಕೆ ಸುಸ್ವಾಗತ ಅಂತ ಹಾಕಿದ್ದಾರೆ. ಆದರೆ ನಾವು ಹೋಗ್ತಾ ಇರೋ ತಾಳ ಬೆಟ್ಟ ಅಲ್ಲ, ಬಟ್ ಅಮೇಝಿಂಗ್ ಆಗಿದೆ, ಸೂಪರ್ಬ್ ಆಗಿದೆ. ಇದು ಕನಕಪುರ, ಅದು ಹೈಯೆಸ್ಟ್ ಪೀಕ್. ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೆ. ಆ ಪೀಕ್ಗೆ ಹೋಗೋಕ್ಕೆ ಈ ದಾರಿನಲ್ಲಿ ಹೋಗ್ಬೇಕು ಇನ್ನೊಂದು ಅರ್ಧ ಗಂಟೆ. ಇಟ್ಸ್ ಥ್ರೂ ಅ ರಿಸರ್ವ್ ಫಾರೆಸ್ಟ್ ಏರಿಯಾ. ಆದರೆ ಈ ಗೇಟ್ 9:00 ಓಪನ್ ಆಗೋದು, ಈಗಿನ್ನು 7:45. ಸೊ 1.5 ಗಂಟೆ ಇದೆ. ಅಲ್ಲಿವರೆಗೂ ಈ ಸುತ್ತಮುತ್ತಲಿನ ಈ ಸುಂದರವಾದ ವಾತಾವರಣನ ಎಕ್ಸ್ಪ್ಲೋರ್ ಮಾಡಿಕೊಂಡು ಕಾದು 9:00 ಬೆಟ್ಟ ಹತ್ತಿ ಹೋಗಿ ನೋಡೋಣ ಹೈಯೆಸ್ಟ್ ಪೀಕಿಂದ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ. ಈ ಜಾಗದ ಹೆಸರು ಬಿಳಿಕಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂತ, ಬಿಳಿಕಲ್ ರಂಗನ ಬೆಟ್ಟ ಅಂತ ಹಾಕಿದ್ದಾರೆ. ನೋಡೋಣ, ಅನ್ಎಕ್ಸ್ಪ್ಲೋರ್ಡ್ ಜಾಗ, ತುಂಬ ಜನ ಇಲ್ಲ ಇಲ್ಲಿ. ರಸ್ತೆನಲ್ಲಿ ಬರಬೇಕಾದ್ರೂ ಜನ ಕಮ್ಮಿ ಇದ್ದರು, ಊರಿನವರಿದ್ದರು, ಹಳ್ಳಿಯವರು ಇಲ್ಲಿನ ಜನ ಆ್ಯಂಡ್ ಆಲ್ ದ್ಯಾಟ್. ಆದರೆ ಅದು ಬಿಟ್ಟರೆ ಜಾಸ್ತಿ ಜನ ಇರಲಿಲ್ಲ. 8:00 ಆಗ್ತಾ ಇದೆ, ಇನ್ನೊಂದು 1 hour ಕಾಯಬೇಕು. ಪ್ರಕೃತಿ ಮಧ್ಯದಲ್ಲಿ ಒಂದು 1 hour ಸ್ಪೆಂಡ್ ಮಾಡಿ ಆಮೇಲೆ ಹೋಗಿ ಬೆಟ್ಟನ ನೋಡಿಕೊಂಡು ಬರೋಣ. ಅಂತೂ ಇಂತೂ ಬಿಳಿಕಲ್ ಬೆಟ್ಟಕ್ಕೆ ಬಂದ್ವಿ. ಬಿಳಿಕಲ್ ಬೆಟ್ಟಕ್ಕೆ ಬರೋದಕ್ಕೆ ಅಲ್ಲಿ ಗೇಟ್ ಹತ್ರ ಒಬ್ಳೆ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು ಅವರು. ಒಬ್ಳೆ ಇನ್ ದ ಸೆನ್ಸ್ ಇಲ್ಲಿ ತುಂಬ ಆನೆಗಳಿದೆ ಅಂತೆ, ಆನೆಗಳಲ್ಲಿ ಒಬ್ಬರೇ ಒಬ್ಬರೇ ಇದ್ರೆ ಸ್ವಲ್ಪ ಅಟ್ಯಾಕ್ ಮಾಡತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರು ಅವರು. ಸೊ ಇದು ಬೆಟ್ಟದ ವ್ಯೂ ಇಲ್ಲಿಂದ ತುಂಬ ಚೆನ್ನಾಗಿದೆ. ದಿಸ್ ಇಸ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ಕನಕಪುರ ಅಂತೆ. ಸಖತ್ ಖುಷಿ ಆಯಿತು ಇಲ್ಲಿಗೆ ಬಂದು.
ಆ್ಯಂಡ್ ಬರುವಾಗ ಗೇಟ್ ಆದಮೇಲೆ 4 ಕಿಲೋಮೀಟರ್ ಬರೀ ಆಫ್ ರೋಡಿಂಗ್ ಇತ್ತು. ಸಿಕ್ಕಾಪಟ್ಟೆ ಮಣ್ಣು ರೋಡು, ಅಂದರೆ ಮಳೆ ಇರುವಾಗ ಖಂಡಿತ ಬರಬಾರ್ದು. ಒಬ್ಬರೇ ಬರೋದೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಫ್ರೆಂಡ್ಸ್ ಜೊತೆ ಬಂದರೆ ನಿಜವಾಗ್ಲೂ ಇಟ್ ವಿಲ್ ಬಿ ಫನ್. ಥ್ಯಾಂಕ್ಫುಲಿ ನನಗೆ ಇಬ್ಬರು ಸಿಕ್ಕಿದ್ರು ಇಲ್ಲಿ, ಐ ಟ್ಯಾಕ್ಡ್ ಅಲಾಂಗ್ ವಿತ್ ದೆಮ್ ಅಂಡ್ ಬಂದೆ. ಇನ್ನೂ ತುಂಬ ಮಂಜಿದೆ. ಇದು ಈ ಜಾಗದ 360 ಡಿಗ್ರಿ ವ್ಯೂ. ಗಾಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ಇವರಿಬ್ಬರ ಜೊತೆ ಟ್ಯಾಗಲಾಂಗ್ ಮಾಡ್ಕೊಂಡ್ಬಂದೆ ನಾನು. ಸುತ್ತಲೂ ದಟ್ಟವಾದ ಕಾಡಿದೆ, ಒಂದು ಕಡೆ ಫುಲ್ ಬೆಟ್ಟ ಮಂಜು ಕವ್ಕೊಂಡಿದೆ, ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಆದರೆ ವ್ಯೂ ಐ ಆಮ್ ಶ್ಯೂರ್ ಕ್ಯಾಮ್ರಾ ಈಸ್ ನಾಟ್ ಡೂಯಿಂಗ್ ಜಸ್ಟಿಸ್. ಕಣ್ಣಲ್ಲೇ ತುಂಬ್ಕೋಬೇಕು ಅದು. ಎಷ್ಟು ಆರಾಮಾಗಿದೆ, ಎಷ್ಟು ಚೆನ್ನಾಗಿದೆ. ಆ ಹಕ್ಕಿಗಳ ಸದ್ದು, ಜೀರುಂಡೆ ಸದ್ದು, ಇಲ್ಲಿ ಕಪ್ಪೆಗಳು ಕೂಡ ತುಂಬ ಇದೆ, ಅವುಗಳ ಸದ್ದು ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಒಂದು ಕೂಡ ಗಾಡಿ ಸದ್ದಿಲ್ಲ. ಓ ಮೈ ಗಾಡ್, ವರ್ತಿ ಆಫ್ ಆಲ್ ದಟ್ ಎಫರ್ಟ್ ಇನ್ ದ ಮಾರ್ನಿಂಗ್. ಆ ವ್ಯೂ ಪಾಯಿಂಟಿಂದ ಸ್ವಲ್ಪ ಮೇಲ್ ಬಂದರೆ ಇಲ್ಲಿ ಒಂದು ಈ ಥರ ಕಲ್ಲಿದೆ. ಇದು ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು, ಬಿಳಿಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಆದರೆ ಅದು 10 ಗಂಟೆವರೆಗೂ ಪೂಜಾರರು ಬರಲ್ಲ ಅಂತೆ. ಜಸ್ಟ್ ಚೆಕ್ಕಿಂಗ್ ಔಟ್ ಏನಿದೆ ಇಲ್ಲಿ ಅಂತ. ಇಲ್ಲೊಂದು ಮನೆ ಇದೆ. ಇಲ್ಲಿದೆ ದೇವಸ್ಥಾನ, ತೆಗ್ದಿಲ್ಲ ಇನ್ನೂ, ಸ್ವಲ್ಪ ಮಾಡರ್ನಾಗೇ ಇದೆ. ಹಳೆಯ ಕಾಲದ ದೇವಸ್ಥಾನ ಅಂತೆಲ್ಲ ಏನೂ ಇಲ್ಲ. ಆದರೆ ಆ ದೇವಸ್ಥಾನದ ಎದುರುಗಡೆ ನೋಡಿದ್ರೆ ಓ ಮೈ ಗಾಡ್, ಎಂಥ ಒಂದು ಬ್ಯೂಟಿಫುಲ್ ಸೀನ್ ಇದೆ ನೋಡಿ. ಕಾಡ್ದು ದಟ್ಟವಾದ ಕಾಡು, ಸ್ವಚ್ಛವಾದ ಗಾಳಿ, ಸ್ವಚ್ಛಂದವಾದ ಬದುಕು ಥರ ಅನಿಸುತ್ತೆ ಇಲ್ಲಿ. ಬ್ಯೂಟಿಫುಲ್. ಸೊ ಒಂದು ಚಿಕ್ಕ ರೈಡ್ ಕನಕಪುರ ಹತ್ರ ಬಿಳಿಕಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಇದು ಸುಮಾರು 80 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ. ಕನಕಪುರ ದಾಟಿ ಒಂದು 15-20 ಕಿಲೋಮೀಟರ್ ಬರಬೇಕು. ಬೆಳಗಿನ ಜಾವದಿ ರೈಡ್ ಸಖತ್ ಖುಷಿಯಾಯಿತು.
ನೀವು ಯಾವತ್ತಾದರೂ ಈ ರೈಡಿಗೆ ಬನ್ನಿ, ಬಂದು ಎಷ್ಟು ಖುಷಿ ಆಯಿತು ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಕೀಪ್ ಎನ್ಕರೇಜಿಂಗ್ ಮೀ ಟು ಮೇಕ್ ಮೋರ್ ಸಚ್ ವ್ಲಾಗ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಸೇಫ್ ಆಲ್ ಆಫ್ ಯು, ಆ್ಯಂಡ್ YOLO, ಯು ಓನ್ಲಿ ಲಿವ್ ಒನ್ಸ್.